ಹಾಕಿರ್ತಾರೆ, ಅವರು ಲಕ್ಷ ಗಟ್ಟಲೆ ಹಾಕ್ತಾರೆ ಅಂದ್ರೆ ಅದೊಂದು ಕಲ್ಲು ಇರಂಗಿಲ್ಲ. 10 ವರ್ಷದಿಂದ ನಾವು ರೆಡಿ ಮಾಡ್ಕೊಂಡ್ ಬಂದಂತ ಇದು ಮಷೀನ್, ಇದೇ ನಮ್ಗೆ ಊಟ ಕೊಟ್ಟಿದ್ದು. ಇದಕ್ಕಿಂತ ಇತ್ರ ಹೀಟ್ ಆಗ್ಬೇಕು, ಫಸ್ಟ್ ಗೆ ಹೀಟ್ ಆಗಿದೆ ಇವಾಗ, ಒಟ್ಟಿಗೆ 3-4 ಇಲ್ಲ 8-10 ಹಾಕ್ಬಹುದು. ಸೊ ಇವಾಗ ಕೊಯ್ಲು ಅಂತೀವಿ, ಈ ತೆಳಗ ಮೇಲೆ ಒಂದು ಕೊಯ್ಲು ಇರುತ್ತೆ, ಇದು ವಿಟರ್ ಇರುತ್ತೆ, ಇದು ಆಫ್ಬೋನ್ ಇರುತ್ತೆ, ಸೆಮಿ ಆಟೋ ಅಂತ ಇರುತ್ತೆ. ಸೊ ಅದು ಕೂಡ ನಿಮ್ಗೆ ತೋರಿಸ್ತೀವಿ, ಸೆಮಿ ಆಟೋಮೆಟಿಕ್ ಯಾತ್ರ ಮಾಡ್ತಂತೆ. ಇವಾಗ ನಿಮ್ಗೆ ಮ್ಯಾನ್ಯಲಿ ತೋರಿಸ್ತಾ ಇದೀನಿ, ಪ್ಲೇಟ್ ಯಾತ್ರ ಆಗತ್ತಂತೆ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಬೈ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿರೋಂಥ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ನನ್ನ ಹಳೆ ಬ್ಲಾಗ್ಸ್ಗಳಲ್ಲಿ ವಿಡಿಯೋಸ್ಗಳಲ್ಲಿ ಕೇಳ್ತಾ ಇದ್ದಂಥ ಒಂದೇ ಪ್ರಶ್ನೆ ಏನಂದರೆ, ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಬಗ್ಗೆ ಹೇಳಿ ಅಥವಾ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದಾದಂಥ ಕೆಲಸದ ಬಗ್ಗೆ ಹೇಳಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಸೊ ಅಂಥವ್ರಿಗೆ ಇವತ್ತಿನ ವಿಡಿಯೋ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋನಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫ್ರೀ ಟೈಮ್ನಲ್ಲಿ ಮಾಡ್ಬೋದಾದಂಥ ಒಂದು ಕೆಲಸದ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಬೆಂಗಳೂರಿನ ಹೊಸಕೆರೆಹಳ್ಳಿ ಮೇನ್ ರೋಡಲ್ಲಿ ಶುರು ಆಗಿರುವಂಥ ಪ್ರಿನ್ಸ್ ಮೆಷಿನರಿಗೆ ಇವತ್ತು ನಾವು ಬಂದಿದ್ದೀವಿ. ಸೊ ಇಲ್ಲಿ ನಿಮಗೆ ತರಹೇವಾರಿ ಮಿಷಿನ್ಗಳು ಸೊ ನೋಡ್ಬೋದು ವಿಡಿಯೋನಲ್ಲಿ. ಸೊ ಏನಪ್ಪ ಈ ಮಿಷಿನ್ಗಳು ಅಂದರೆ, ನೀವು ಇದರಲ್ಲಿ ಪೇಪರ್ ಪ್ಲೇಟ್ಸ್ ಮಾಡ್ಬೋದು. ಸೊ ಈ ರಾ ಮೆಟೀರಿಯಲ್ನ ಯೂಸ್ ಮಾಡಿ ಪೇಪರ್ ಪ್ಲೇಟ್ಸ್ ಮಾಡ್ಬೋದು, ಹಾಗೇ ಫ್ಲೋರ್ ಮಾಡ್ಬೋದು ಅಂದರೆ ಹಿಟ್ಟುಗಳನ್ನ ತಯಾರಿಸ್ಬೋದು, ಅಥವಾ ಆಯಿಲ್ಗಳನ್ನ ತಯಾರಿಸ್ಬೋದು, ಕರ್ಪೂರ ತಯಾರಿಸ್ಬೋದು. ಈ ಥರ ತರಹೇವಾರಿ ಮಿಷಿನ್ಗಳು ನಿಮಗೆ ಒಂದೇ ಕಡೆ ಸಿಗುತ್ತೆ. ಸೊ ಇದ್ರ ಬಗ್ಗೆ ಇಲ್ಲಿನ ಏನೆಲ್ಲ ಸಿಗುತ್ತೆ, ಹಾಗೆ ಏನೆಲ್ಲ ಸರ್ವಿಸ್ನ ಪ್ರಿನ್ಸ್ ಮಿಷಿನರಿ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಇವತ್ತಿನ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ತಡ ಮಾಡದೆ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತು ಪ್ರಿನ್ಸ್ ಎಂಟರ್ಪ್ರೈಸಸ್ನ ಓನರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ ಸರ್, ತಮ್ಮ ಪರಿಚಯ ಮಾಡಿ. ನಮ್ಮ ಹೆಸರು ಬಂದ್ಬಿಟ್ಟು ಸಂಜೀವ್ ಕುಟುಂಬನಿ ಅಂತ. ನಮ್ದು ಹುಬ್ಬಳ್ಳಿಯಲ್ಲಿ ಮೊದಲಿಗೆ ಪ್ರಿನ್ಸ್ ಎಂಟರ್ಪ್ರೈಸ್ ಅಂತ ಬ್ರಾಂಚ್ ಇದೆ, ಅದು ಓನ್ ಬ್ರಾಂಚ್. ಇದು ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ ನಾವು ಇವಾಗ 2 ದಿನ ಆಯ್ತು ಓಪನ್ ಮಾಡಿದ್ದು, ಹೌದು ಹೊಸದಾಗಿ ಓಪನ್ ಮಾಡಿದ್ವಿ, 2 ದಿನ ಆಯ್ತು. ಇವಾಗ ಎಲ್ಲ ಕಸ್ಟಮರ್ ಈ ಕಡೆ ಏನು ಬೆಂಗಳೂರು ಸೈಡ್ ಬರುತ್ತಲ್ಲ ಊರೆಲ್ಲ, ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಅವ್ರಿಗೆ ಕಸ್ಟಮರ್ಗೆ ನಾವು ಒಂದು ಹೊಸದಾಗಿ ಮಾಡಿಕೊಟ್ಟಿದ್ದೀವಿ. ಇವಾಗ ಇಲ್ಲಿ ಬ್ರಾಂಚ್ ಇರೋ ಹೆಸರು ಪ್ರಿನ್ಸ್ ಮಷಿನರಿ ಅಂತ. ಸೊ ಪ್ರಿನ್ಸ್ ಮಷಿನರಿ ಇಲ್ಲಿ ಗಿರಿನಗರ ಬರುತ್ತೆ. ಸೊ ಎಲ್ಲರೂ ಬಂದು ನೋಡಿ, ಮಷಿನ್ಸ್ ಇದಾವೆ, ಆಲಿವಲ್ ಮಷಿನ್ ಇದಾವೆ, ನಮ್ಮ ಹತ್ರ ಪೇಪರ್ ಪ್ಲೇಟ್ ಮಷಿನ್ ಇದಾವೆ, ಕರ್ಪ ಮಾಡೋ ಮಷಿನ್ ಇದಾವೆ, ಆಮೇಲೆ ರೊಟ್ಟಿ ಮಾಡೋ ಮಷಿನ್ ಇದಾವೆ, ಎಣ್ಣೆ ಗಾಣ ತೆಗೆಯುವ ಮಷಿನ್ ಇದಾವೆ, ಆಮೇಲೆ ಉದ್ದಿನ ಕಡ್ಡಿ ಮಾಡುವಂಥ ಮಷಿನ್ ಇದಾವೆ, ಹಲವಾರು ಬಹಳಷ್ಟು ಮಷಿನ್ ಇದಾವೆ. ಇನ್ನೊಂದು ಬಂದ್ಬಿಟ್ಟು ಕಸ್ಟಮರ್ ಯಾವ ಮಷಿನ್ ಕೇಳ್ತಾರೆ ಆ ಮಷಿನನ್ನು ನಾವು ಪ್ರೊವೈಡ್ ಮಾಡಿ ರೆಡಿ ಮಾಡಿ ಕೊಡ್ತೀವಿ. ಇವೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ನಾವೇ ಸ್ವತಃ ರೆಡಿ ಮಾಡಿ ನಾವೇ ಕೊಡ್ತೀವಿ. ಪ್ರತಿ ಆ ಮಷಿನ್ ನಾವು ಸೇಲ್ ಮಾಡ್ತೀವೋ ಆ ಮಷಿನ್ಗೆ ನಾವು ವಾರಂಟಿ ಕೊಡ್ತೀವಿ, 1 ವರ್ಷ ವಾರಂಟಿ ಇರುತ್ತೆ, ವಾರಂಟಿ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಬಿಸ್ನೆಸ್ ಯಾತ್ರ ಮಾಡಬಹುದು ಯಾತ್ರ ಇಲ್ಲ ಅವೆಲ್ಲ ಹೇಳ್ಕೊಡ್ತೀವಿ. ರಾ ಮೆಟೀರಿಯಲ್ಸ್ ನೀವೇ ಪ್ರೊವೈಡ್, ರಾ ಮೆಟೀರಿಯಲ್ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ. ರಾ ಮೆಟೀರಿಯಲ್ ಯಾವುದೇ ಆಗಲಿ ನೋಡೋದಾದ್ರೆ ಅವ್ರ ಹತ್ರ ಇವೆಲ್ಲ ಸ್ಯಾಂಪಲ್, ಇವಾಗ ಏನಿದೆಯಲ್ಲ ಎಲ್ಲ ಸ್ಯಾಂಪಲ್, ಇವಾಗ ಏನೂ ಇಲ್ಲ, ಇದು ಒಂದೊಂದಾಗಿ ಇಲ್ಲ ಕಸ್ಟಮರ್ ತೋರ್ಸಕ್ಕೆ. ನಮ್ದು ಇನ್ನೊಂದು ಗುಣಾಮ ಇದೆ, ಹುಬ್ಬಳ್ಳಿಯಲ್ಲಿ ಗುಣಾಮ ಇದು, ನೀವು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಬೋದು ಪ್ರಿನ್ಸ್ ಎಂಟರ್ಪ್ರೈಸಸ್ ಅಂತ ಚೆಕ್ ಮಾಡಿದ್ರೆ ಅವರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಅವ್ರ ಹತ್ರ ಸಿಗುವಂತ ಪ್ರತಿಯೊಂದು ಮೆಷಿನ್ ಗಳಿಗೆ ರಾ ಮೆಟೀರಿಯಲ್ಸ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ. ಪ್ರತಿಯೊಂದು ರಾ ಮೆಟೀರಿಯಲ್ ನಾವೇ ಪ್ರೊವೈಡ್ ಮಾಡ್ತೀವಿ, ಪ್ರೊವೈಡ್ ಮಾಡೋಕ್ಕಿಂತ ಮುಂಚೆ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ, ಈ ರಾ ಮೆಟೀರಿಯಲ್ ಮಾಡಿದ್ರೆ ಇಷ್ಟು ಲಾಭ ಸಿಗುತ್ತೆ, ಇಷ್ಟು ಲಾಭ ಇರುತ್ತೆ ಅಂತೆಲ್ಲ ಹೇಳ್ಕೊಡ್ತೀವಿ. ಅವ್ರ ಪ್ರತಿಯೊಂದು ಪಿನ್ ಟು ಪಿನ್ ಮಾತಾಡಿ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತೀವಿ, ಮಾರ್ಕೆಟಿಂಗ್ ಬಗ್ಗೆ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀವಿ. ಬಟ್ ಏನಂದ್ರೆ ಒಬ್ಬೊಬ್ಬರು ಕಸ್ಟಮರ್ ಏನ್ ಮಾಡ್ತಾರೆ ಅಂದ್ರೆ ಬೈ ಬ್ಯಾಕ್ ಇದೆಯಾ ಅಂತ ಕೇಳ್ತಾರೆ, ಬಟ್ ಬೈ ಬ್ಯಾಕ್ ನಮ್ಮ ಹತ್ರ ಇಲ್ಲ, ಬೈ ಬ್ಯಾಕ್ ಕೊಡ್ಬಾರೆ ನಾವೇ 100 ಮಷಿನ್ ಕೊಡ್ತೀವಿ, ನಾವೇ 100 ಮಷಿನ್ ಇಟ್ಟು 100 ಮಂದಿಗೆ ರೆಡಿ ಕೆಲಸಕ್ಕೆ ಇಟ್ಟು ನಾವೇ ಸೇಲ್ ಮಾಡ್ತಿದ್ವಿ. ಅಂದ್ರೆ ಮಾರ್ಕೆಟ್ ಅಲ್ಲಿ ಬೈ ಬ್ಯಾಕ್ ಮಾಡ್ತೀವಿ ಅಂತಾರಲ್ಲ, ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದೇ ಬೈ ಬ್ಯಾಕ್ ಮಾಡ್ತೀನಿ ಅಂತಾರಲ್ಲ, ಬೈ ಬ್ಯಾಕ್ ಅವ್ರು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳಿ ಕಸ್ಟಮರ್ಗೆ ಮೋಸ ಮಾಡ್ತಾರೆ. ಆಮೇಲೆ ಇವಾಗ ಬೈ ಬ್ಯಾಕ್ ಕೊಟ್ಟಾಗ ಇವಾಗ ಅವ್ರು ಪರ್ಚೇಸ್ ಮಾಡ್ಕೊಂತಾರೆ, ಒಂದು 1.5 ಲಕ್ಷ 2 ಲಕ್ಷ ಹಾಕಿರ್ತಾರೆ, ಅವ್ರು 1 ಲಕ್ಷ ಹಾಕ್ತಾರೆ ಅಂದ್ರೆ ಅದೊಂದು ಕಲ್ಲು ಇರೋಂಗಿಲ್ಲ, ಅದು ಇರೋದು ಒಂದು ನಮ್ಮ ಸ್ವಂತ ದುಡ್ಡು ಇದು ಅಮೌಂಟ್ ಇರುತ್ತೆ. ಆ ಅಮೌಂಟಿಗೆ ಎಲ್ಲಿ ಸಿಗುದು ನಮ್ಮ ಪ್ರಿನ್ಸ್ ಎಂಟರ್ಪ್ರೈಸ್ ಹತ್ರ ಎಲ್ಲಿ ಸಿಗುತ್ತೆ? ಪ್ರತಿಯೊಂದವರು ಸೇಲ್ ಮಾಡ್ತಾರೆ ಅಂದ್ರೆ ಕೂಡ ಏನ್ ಮಾಡ್ತಾರೆ, ಮಾತಲ್ಲಿ ನಲಗಿ ಇಲ್ಲ, ನಲಗಿ ಇಲ್ಲಿ ಇದು ಇಲ್ಲ, ಏನು ನಿಜ ಇಲ್ಲ, ನಿಜ ಇಲ್ಲ, ಆ ನಿಜ ಇಲ್ಲ ಅಂತಂದು ಕೂಡ ಏನ್ ಮಾಡ್ತಾರೆ, ಹೆಂಗ್ ಬೇಕು ಕೊಡ್ತಾನೆ ಇರ್ತಾರೆ. ಸೊ ನಮ್ಮ ಹತ್ರ ಇಲ್ಲಿ ಹಿಂಗಿಲ್ಲ,
ನಮ್ಮ ಹತ್ರ ನಾವು ಏನ್ ಹೇಳ್ತೀವಿ ಅದೇ ಮಾಡ್ತೀವಿ, ನಾವು ಯೂಟ್ಯೂಬ್ ಅಲ್ಲಿ ಏನ್ ಹೇಳ್ತೀವಿ ಅದೇ ಕೂಡ ಇಲ್ಲಿ ಹೇಳ್ತೀವಿ. ಎಲ್ಲ ಬನ್ನಿ ನೋಡಿ, ಇವಾಗ ಮಷಿನ್ ಎಲ್ಲ ನೋಡ್ತಿದ್ದೀರ ನೀವು, ಯಾವತ್ರ ಮಷಿನ್ ಇದಾವೆ, ಇವೆಲ್ಲ ಸ್ಯಾಂಪಲ್ ಇರೋದು. ಇವಾಗ ನಮ್ ಹುಬ್ಬಳ್ಳಿಯಲ್ಲಿ ಟೋಟಲ್ ಆಗಿ ಫುಲ್ ಅದು ಸ್ಟೋರೇಜ್ ಇದೆ. ಸೊ ಅಲ್ಲಿ ಕೂಡ ನೀವು ಒಂದ್ಸಲ ನಮ್ದು ಇಲ್ಲಿ ನೋಡ್ಕೋಬಹುದು. ಇವಾಗ ಇಲ್ಲಿ ಹತ್ರ ಇರೋದನ್ನ ಬನ್ನಿ ಪ್ಲೀಸ್ ನೋಡಿ. ಬೆಂಗಳೂರು ಮೈಸೂರು ಕಸ್ಟಮರ್ಸ್ ಆದ್ರೆ ನೀವು ಈ ಯೂನಿಟ್ ಗೆ ವಿಸಿಟ್ ಮಾಡಬಹುದು. ನೀವೇನಾದ್ರೂ ಉತ್ತರ ಕನ್ನಡ ಅಥವಾ ಉತ್ತರ ಕರ್ನಾಟಕ ಕಡೆ ಇದ್ದೀರಾ ಅಂತಂದ್ರೆ ನೀವು ಹುಬ್ಳಿ ಬ್ರಾಂಚ್ ಗೆ ವಿಸಿಟ್ ಮಾಡಬಹುದು. ಸರ್, ಇವತ್ತು ಯಾವ ಮಷಿನ್ ತೋರಿಸ್ತಾ ಇದ್ದೀರಾ ಸರ್? ನಾವು ನಮ್ಮ ಹತ್ರ ಇವಾಗ ನಮ್ದು ಮೊದಲಿನ ಕಾಲ 10 ವರ್ಷ ಆಯ್ತಿದ್ರು ಪೇಪರ್ ಪೇಂಟ್ ಮಾಡ್ತಿದ್ವಿ ನಾವು 10 ವರ್ಷದಿಂದ ನಾವು ರೆಡಿ ಮಾಡ್ಕೊಂಡ್ ಬಂದಂತ ಇದು ಮಷೀನ್ ಇದೆ ನಮ್ಗೆ ಊಟ ಕೊಟ್ಟಿದ್ದು. ಇದಕ್ಕಿಂತ ನಾವು ಇದೇ ಶುರುವಾಗಿ ಮಾಡ್ಕೊಂಡು ಮಂದಿಗೂ ಊಟ ಕೊಡ್ಸಿದೀವಿ. ಮಂದಿಗೂ ಸ್ವಲ್ಪ ಬಹಳಷ್ಟು ಮಂದಿ ಸಂಪಾದನೆ ಮಾಡಿದ್ದಾರೆ. ಇನ್ನೊಂದು ನಿಮ್ಮ ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಬಹಳಷ್ಟು ಮಂದಿ ಮುಂದೆ ಆಗಿದ್ದಾರೆ. ಇವಾಗ ಲಾಕ್ಡೌನ್ ಅಲ್ಲಿ ಎಷ್ಟೋ ಮಂದಿ ಲಾಸ್ ಆಗಿದ್ರು. ಇವಾಗ ನನ್ನ ಅನ್ಸಿಮೆಂಟ್ಗೆ ಅವರು ಲೇವಲ್ ಅಲ್ಲಿ ಬಂದಂತ ಅನ್ಸುತ್ತೆ, 50% ಬಂದಿರ್ಬೋದು ಅಂತ ಅನ್ಸುತ್ತೆ. ಸೊ ಅದೇನಿದೆ ಇವಾಗ ಈ ಮಷೀನ್ ಅಲ್ಲಿ ನಮ್ಮ ಈ ಮಷೀನ್ ಅಲ್ಲಿ 101 ಮಷೀನ್ ಮಾಡಿದೀವಿ, ಬಹಳಷ್ಟು ಪಾರ್ಟ್ಸ್ ಕೂಡ ಮಾಡಿದೀವಿ ಮಷೀನ್ ಇಂದಾನೆ. ಸೊ ಇವಾಗ ನಾವು ತೋರಿಸೋದು ಒಂದೇ ಮಷೀನ್ ಆಗಿ 5 ತರ ಆಗುವಂತ ಒಂದು ಮಷೀನ್ ಅನ್ನು ನಾವು ರೆಡಿ ಮಾಡಿದೀವಿ. ಅದು ರೆಡಿ ಆಗಿದ್ದು ನಮಗೆ ಒಂದು ತಿಂಗಳಾಯ್ತು. ಈ ಪಾಯಿಂಟ್ ಅಲ್ಲಿ ಮಾಡಿ ಪೂರ್ತಿ ಕರ್ನಾಟಕದಿಂದ ಹೋಗು ಪೂರ್ತಿ ಭಾರತ ಹೋದ್ರು ಕೂಡ ಆ ಮಷೀನ್ ನಿಮ್ಗೆ ಎಲ್ಲೂ ಸಿಗಲ್ಲ. ಒಂದೇ ಮಷೀನ್ ಆಗಿ 5 ತರದ ಬಿಸ್ನೆಸ್ ಆಗುವಂತ ಮಷೀನ್ ಎಲ್ಲಿ ನೋಡ್ಕೊಂಡು ಸಿಗಲ್ಲ. ಅದು ಸಿಗೋದೇ ನಮ್ಮ ಹತ್ರ ಅಷ್ಟೇನೆ. ಮತ್ ಬೇರೆ ಹೋದ್ರು ಕೂಡ ನಿಮ್ಗೆ ಮೋಸ ಮಾಡಿ ಹೇಳ್ತಾರೆ, ಬಟ್ ಮೋಸ ಹಾಕೋಬೇಡಿ. ಒಂದ್ಸಲ ತಂದು ಪ್ರಾಕ್ಟಿಕಲ್ ನೋಡಿ. ಇವತ್ತು ತೋರಿಸ್ತೀನಿ, ಪೇಪರ್ ಪ್ಲೇಟ್ ಮಾಡೋದು ಅಂತ ತೋರಿಸ್ತೀನಿ. ಅದೇ ಪೇಪರ್ ಪ್ಲೇಟ್ ಮಷೀನ್ ಆಗಿ ಸ್ಕಬ್ಬರ್ ಕೂಡ ಯಾವ್ದನ್ನು ಹೆಂಗನ್ನು ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ. ಸೊ ಅವ್ರು ಹೇಳ್ತಾರ ಪ್ರಕಾರ ಇವತ್ತು 5-in-1 ಮಷೀನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದಾರೆ. ಸೊ ಇದ್ರಲ್ಲಿ ಮಲ್ಟಿ ಪರ್ಪಸ್ ಆಗಿ ನೀವು ಬಿಸ್ನೆಸ್ ನ ಮಾಡ್ಬೋದು ಅಂತ ಹೇಳ್ತಾ ಇದಾರೆ. ಸೊ ಬನ್ನಿ, ಹಾಗಿದ್ರೆ ಯಾವ ಮಷೀನ್ ಅಂತ ನೋಡೋಣ. ಇದು ಮಷೀನ್, ಇದೇ ಪೇಪರ್ ಪ್ಲೇಟ್ ಮಷೀನ್. ಮಲ್ಲಿಗೂ ಚಿಕ್ಕ ಬರ್ತಿತ್ತು ಸರ್, ಇದು ಚಿಕ್ಕ ಬರ್ತಿತ್ತಲ್ಲ, ಇವಾಗ ನಾವು ದೊಡ್ಡದು ಮಾಡಿ ಸ್ಟಬ್ಬರು ಆಮೇಲೆ ಡ್ರೈ ಫ್ರೂಟ್ಸು ಟೂತ್ಪೇಸ್ಟ್ ಇವೆಲ್ಲ ಪ್ಯಾಕಿಂಗ್ ಮಾಡುವಂಥ ಮಷೀನ್ಸು. ಇದರಲ್ಲಿ ಸ್ಲಿಪ್ಪರ್ ಕೂಡ ಮಾಡ್ಕೋಬೋದು, ಚಪ್ಪಲಿ ಕೂಡ ಅದರಲ್ಲಿ ರೆಡಿ ಮಾಡ್ಕೋಬೋದು. ಸ್ಲಿಪ್ಪರ್ ಕೂಡ ಇದರಲ್ಲೇ. ಇವೆಲ್ಲಕ್ಕೂ ಇವಾಗ ಇದರಲ್ಲಿ ಅದನ್ನು ಮಾಡ್ಬೋದು ಅಂದರೆ ಅದು ರಾ ಮೆಟೀರಿಯಲ್ ಕೊಡ್ತೀರಾ ಅಂತ ಹೇಳ್ತಾರೆ. ಬಟ್ ರಾ ಮೆಟೀರಿಯಲ್ ಎಲ್ಲದಕ್ಕೂ ನಾವು ಏನನ್ನು ಮಷೀನ್ ಸಪ್ಲೈ ಮಾಡ್ತೀವೋ ಪ್ರತಿಯೊಂದಕ್ಕೂ ರಾ ಮೆಟೀರಿಯಲ್ ನಮ್ಮ ಕಡೆನೇ ಸಿಗುತ್ತೆ. ರಾ ಮೆಟೀರಿಯಲ್ ಮತ್ತೆ ಮಷೀನ್ ತೊಗೊಂಡ್ರೆ ಇಲ್ಲಿ ರಾ ಮೆಟೀರಿಯಲ್ ತಗೋಬೇಕು ಅಂತ ಏನು ಡೌಟ್ ತಿಳ್ಕೊಬೇಡಿ, ನಮ್ಮ ಹತ್ರನೇ ಸಿಗುತ್ತೆ, ಬನ್ನಿ. ಇವಾಗ ನಿಮಗೆ ಊಟದಲ್ಲಿ ಇದೇ ಮಷೀನ್ ಅಲ್ಲಿ ಯಾವ ತರ ಮಾಡ್ಬೋದು ಅಂತ ತೋರಿಸ್ತೀವಿ. ಇದು ಬಫೆಟ್ ಊಟದಲ್ಲಿ ದಾವಣಗೆರೆ ಸೈಡ್ ಇದು ಬಹಳ ಫೇಮಸ್ಸು. ಫೇಮಸ್ ಯಾಕಂದ್ರೆ ದಾವಣಗೆರೆ ಸೈಡ್ ಮಟನ್ ಮಸ್ತ್ ತಿಂತಾರೆ. ಸೊ ಆ ಕಡೆ ಇವೆಲ್ಲ ಫೇಮಸ್. ಇವಾಗ ನೋಡಿ, ಇವಾಗ ನನ್ನದು ಮ್ಯಾಗನ್ನ ಬಳಸಿದ್ವಿ. ಇವಾಗ ಇಲ್ಲಿ ನೋಡಿ, ಇದು ಮ್ಯಾಗಡೆ, ಇದು ತೆಳಗಡೆ. ಸೊ ಇವಾಗ ಕೆಳಗೆ ಬಂತು, ಕಟ್ ಆಯ್ತು, ತಣ್ಣಗೆ ಕಟ್ ಆಗುತ್ತೆ. ಇದರ ಒಳಗಡೆ ಬೇಳಿ ಕೂಡ ಇರ್ತವೆ, ತಣ್ಣಗೆ ಕಟ್ ಆಗತ್ತೆ. ಕಟ್ ಆದ್ರೆ ಮೇಲ್ಗಡೆ ತಗೋಬಹುದು, ಮೇಲ್ಗಡೆ ತಗೊಂಡ ನಂತರ ಇದರ ಪ್ಲೇಟ್ಸ್ ಆಗುತ್ತೆ. ಸೊ ಈ ತರ ಪ್ಲೇಟ್ಸ್ ಆಗೋದು. ಸರ್, ಒಂದು ದಿನದಲ್ಲಿ ಎಷ್ಟು ಪ್ಲೇಟ್ಸ್ ಮಾಡಬಹುದು? ಒಂದು 8 ತಾಸಿನಲ್ಲಿ 3000 ಪೀಸ್ ರೆಡಿ ಆಗುತ್ತೆ. ಕರೆಂಟ್ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಸರ್? ಈಗ 5 ತಾಸಲ್ಲಿ 40 ರೂಪಾಯಿ ಕನ್ಸ್ಯೂಮ್ ಆಗುತ್ತೆ. ಇದನ್ನೆಲ್ಲ ಮಾರ್ಕೆಟಿಂಗ್ ಮಾಡಕ್ ತುಂಬಾನೇ ಈಸಿ. ಡೈಲಿ ಬೇಸಿಸ್ ಮೇಲೆ ಇದೆಲ್ಲ ತುಂಬಾನೇ ಯೂಸ್ ಮಾಡ್ತಾ ಇರ್ತೀವಿ ನಾವು, ಯೂಸ್ ಅಂಡ್ ಥ್ರೋ ಮಾಡ್ತೀವಿ. ಹಾಗೆ ಇದು ಯೂಸರ್ ಫ್ರೆಂಡ್ಲಿ, ಜೊತೆಗೆ ಪರಿಸರಕ್ಕೂ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಸೊ ಇದು ಮಾರ್ಕೆಟಿಂಗ್ ಕೂಡ ತುಂಬಾನೇ ಈಸಿ. ನೋಡಿ, ಇವಾಗ ಇಲ್ಲಿ ಬೆಂಗಳೂರಲ್ಲಿ ಏನ್ ಮಾಡ್ತಾ ಇದ್ರೆ ಡಿಸೈನ್ ಇರುತ್ತೆ ಫ್ರೆಂಡ್ಸ್. ಇವಾಗ ಊಟ ಮಾಡುವಾಗ ಅದನ್ನ ಡಿಸೈನ್ ಹೀಟ್ ಅಲ್ಲಿ ಏನಾಗತ್ತಂದ್ರೆ ಆ ಡಿಸೈನ್ ಪ್ರಿಂಟ್ ಕಿತ್ತೆ, ಪ್ರಿಂಟ್ ಕಿತ್ತಾಗ ಕಲರ್ ಬರುತ್ತೆ, ಆ ಕಲರ್ ನಾವೇ ತಿಂತೀವಿ. ಸೊ ನಮ್ಮ ಹೆಲ್ತ್ ನಾವೇ ಕೈಲೇ ವೇಸ್ಟ್ ಮಾಡ್ದಾಗತ್ತೆ. ಬಟ್ ಇದು ಹಿಂಗಿರಲ್ಲ, ಇದು ಕಲರ್ ಡಿಸೈನ್ ಇದೆ ಅಂದ್ರೆ ಏಕೆ ಒಂದು ಕೋಟಿಂಗ್ ಕೂಡ ಇರುತ್ತೆ. ಆ ಕೋಟಿಂಗ್ ನಿಮಗೆ ಹೀಟಲ್ಲಿ ಏನು ಸಮಸ್ಯೆ ಇರಲ್ಲ. ಆದ್ರೆ ನಮ್ಮ ಹೆಲ್ತ್ ನಮ್ಮ ಕೈಯಲ್ಲಿ ಆರಾಮಾಗಿ ಇರ್ಬೋದು. ಪ್ರತಿ ಇಲ್ಲಿ ಏನಾಗಿರ್ತದೆ, ಇವಾಗ ಬೆಂಗಳೂರು ಆಯ್ತು, ರಾಣೆಬೆನ್ನೂರು ಆಯ್ತು, ಎಲ್ಲೂ ಬಾಸ್ಟ್ ಇದಾವೆ ಈ ಕಡೆಯಿಂದ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಲರ್ ಇದು ಪ್ರಿಂಟ್ ಅವ್ರು ಅದು ತೊಗೊಳಕ್ ಹೋಗ್ಬೇಡಿ, ಯಾಕಂದ್ರೆ ಸುಮಾರು ಅದನ್ನ ಪ್ರಿಂಟ್ ಕಲರ್ ಬಂದ್ಬಿಡುತ್ತೆ ಹೊರಗಡೆ, ಅದೇ ನಾವು ಊಟ ಮಾಡ್ತಾ ಇರ್ತೀವಿ. ಸೊ ಅದು ಪ್ಲೀಸ್ ಕೈ ಮುಗಿಸ್ಬೇಕು ಅಂತ ದಯವಿಟ್ಟು ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಲೆಮನ್ ಇರುತ್ತಲ್ಲ ಅದು ತಗೋರಿ ತಿನ್ನಿ, ಅದರಲ್ಲಿ ನಿಮ್ಗೆ ಹೆಲ್ತ್ ಚಲೋ ಇರುತ್ತೆ. ಇವಾಗ ಇನ್ನೊಂದು ನಿಮ್ಗೆ ಮಾಡ್ಕೊಡ್ತೀನಿ ನೋಡಿ, ಜಸ್ಟ್ ಈಸಿ ಇದೆ ಅದು.
ಕರೆಕ್ಟ್ ಆಗುತ್ತೆ. ಮಹಿಳೆಯರು ಮಾಡಬಹುದು, ಪುರುಷರು ಮಾಡಬಹುದು. ಅದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ಎಜುಕೇಶನ್ ಬೇಕಾ? ಯಾರು ನಾನು ಎಂಟನೇ ದಾ ಫೇಲು, ನಾನು ಎಜುಕೇಶನ್ ಮಾಡಿಲ್ಲ. ಇವಾಗ ನನ್ನ ಪೇಪರ್ ಪ್ಲೇಟ್ ಮೆಷಿನ್ ಇಟ್ಕೊಂಡಿಲ್ವಾ, ಹಳ್ಳಿ ಭಾಗದ ಜನ ಆದ್ರೂ ಆರಾಮಾಗಿ ಆರಾಮಾಗಿ ಆರಾಮ್ ಈಸಿಲಿ ಮಾಡ್ಬೋದು. ಈಸಿಲಿ ಮಾಡಿ ಅವರೇ ಹೋಗಿ ಸೆಟವಾ ಸೇಲ್ ಮಾಡಿದ್ರೆ ಒಂದು 4 ರೂಪಾಯಿ ದುಡ್ಡು ಒಂದ್ ದಿನಕ್ಕೆ ಇಲ್ಲೇ ಕಂಡ್ರೆ ಇವಾಗ ಅವ್ರಿಗೆ ಮಷಿನ್ ಕೊಡೋದು ಒಂದು ತಿಂಗಳಕ್ಕೆ 25,000 ಹೇಳಿದ್ರೆ ಒಂದು 60,000 ಮಟ್ಟ ದುಡಿಬಹುದು. ಸೆಟ್ ಆಗಿದ್ರೆ 60,000-70,000 ದುಡಿತಾರೆ. ಅವರೇ ಸೈಡ್ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬಹುದು. ನೀವು ನಿಮ್ಮ ಫ್ರೀ ಟೈಮ್ ಅಲ್ಲೂ ಕೂಡ ನೀವು ಈ ಮೆಷಿನ್ ಯುಟಿಲೈಸ್ ಮಾಡ್ಕೊಂಡು ಎಕ್ಸ್ಟ್ರಾ ಇನ್ಕಮ್ ಗೋಸ್ಕರ ಕೂಡ ನೀವು ಇದನ್ನ ಇನ್ಸ್ಟಾಲ್ ಮಾಡಿಸ್ಕೋಬಹುದು. ಇದು ನಾಷ್ಟ ಮಾಡೋ ಪ್ಲೇಟ್ಸ್, ಒಂದೇ ಮಷಿನ್, ಒಂದೇ ಮಷಿನ್ ನಾಷ್ಟ ಪ್ಲೇಟ್ಸ್ ಕೂಡ ಮಾಡಬಹುದು, ಊಟದಲ್ಲಿ ಕೂಡ ಮಾಡ್ಕೋಬಹುದು. ಡೈಸ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಡೈ ಎಷ್ಟೇ ಫ್ರೇಮ್ ಒಂದೇ ಇರೋದು, ಒಂದೇ ಫ್ರೇಮ್ ಅಲ್ಲಿ ನಾವು ಯಾವ ಸೈಜ್ ಬೇಕೋ ಆ ಸೈಜ್ ಊಟದಲ್ಲಿ ಮಾಡ್ಕೋಬಹುದು, ನಾಷ್ಟ ಪ್ಲೇಟ್ಸ್ ಮಾಡ್ಕೋಬಹುದು. ಅಥವಾ ನಿಮ್ಗೆ ಇದು ಬೇಡ ಅಂದ್ರೆ ಇದು ಎರಡು ತಕೊಂಡು ಸ್ಕ್ರಬ್ಬರ್ ಪ್ಯಾಕಿಂಗ್ ಕೂಡ ಅದರಲ್ಲೇ ಮಾಡ್ಕೋಬಹುದು, ಟೂತ್ಪೇಸ್ಟ್ ಮಾಡ್ಕೋಬಹುದು. ಆಯ್ತಾ? ಸೊ ಇದು ಇತ್ತ ಹೀಟ್ ಆಗ್ಬೇಕು ಫಸ್ಟಿಗೆ. ಹೀಟ್ ಆಗಿದೆ ಇವಾಗ ಒಟ್ಟಿಗೆ 3-4 ಇಲ್ಲ 8-10 ಹಾಕ್ಬಹುದು. ಸೊ ಇವಾಗ ಕೊಯ್ಲ್ ಅಂತೀವಿ, ಈ ತೆಳಗ ಮ್ಯಾಗ ಒಂದು ಕೊಯ್ಲ್ ಇರುತ್ತೆ, ಇದು ರಿಟರ್ನ್ ಇರುತ್ತೆ, ಇದು ಆಫ್ಬೋರ್ಡ್ ಇರುತ್ತೆ, ಸೆಮಿ ಆಟೋ ಅಂತ ಇರುತ್ತೆ. ಸೊ ಅದು ಕೂಡ ನಿಮ್ಗೆ ತೋರಿಸ್ತೀವಿ, ಸೆಮಿ ಆಟೋಮೆಟಿಕ್ ಯಾತ್ರ ಮಾಡ್ತಂತೆ. ಇವಾಗ ನಿಮ್ಗೆ ಮ್ಯಾನ್ಯೂರ್ ತೋರಿಸ್ತಾ ಇದೀನಿ, ಪ್ಲೇಟ್ ಯಾತ್ರ ಆಗತ್ತಂತೆ. ರೆಡಿ ನೋಡಿ, ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಒಂದು ಸರಿಗೆ 10 ಪ್ಲೇಟ್ಸ್ ಕೂಡ ಮಾಡಬಹುದಂತೆ. ಸೊ ಇದೆಲ್ಲ ಒಂಥರ ಈಗಿನ ದಿನಗಳಲ್ಲಿ ತುಂಬಾ ಯೂಸ್ ಆಗುವಂತ ಪ್ಲೇಟ್. ಮದುವೆ ಆಯ್ತು, ಫಂಕ್ಷನ್ಸ್ ಎಲ್ಲ ಬಹಳ ತುಂಬಾ ಓವರ್ ಆಗಿ ನಡೀತಿದೆ ಇವಾಗ. ಪ್ರತಿಯೊಂದು ಬೇಕಂತ ವಸ್ತು, ಹೌದು ಬೇಕಾದ ವಸ್ತುನೇ ಆತರ ಇದು. ಚಿಕ್ ನಿಮ್ಗೆ 6-13 ಒಂದೇ ಮಷಿನ್ ಅಲ್ಲಿ ಆಲ್ ಸೈಜ್ ಮಾಡ್ಕೋಬಹುದು. ಇವಾಗ ಸೆಮಿ ಆಟೋಮೆಟಿಕ್ ತೋರಿಸ್ತೀನಿ, ಇದು ಇವಾಗ ಸೆಮಿ ರೋಡು. ಸೆಮಿ ಏನ್ ಕೆಲಸ ಮಾಡ್ತಂದ್ರೆ ಇದು ಒಂದ್ಸಲ ಓದ್ಬಿಟ್ರೆ ಪಂಚ್ ಆಗಿ ಅದು ತಲೆಗೆ ಮ್ಯಾಗ್ ಹೋಗಿ ನಿಂತ್ಬಿಡುತ್ತೆ ಆಟೋ, ರಿಟರ್ನ್ ತಗೊಂಡ್ ಬರಲ್ಲ. ಸೆಮಿ ಕ್ಲೋಸ್. ಇವಾಗ ಆಟೋ ಅಂದಾಗ ತಲೆಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಸೊ ಆ ಸೆಕ್ಷನ್ ಕೂಡ ಇದರಲ್ಲಿ ಹಾಕಿದೀವಿ ನಾವು. ಸೊ ಆತರ ಸೆಟ್ ಮಾಡಿದ್ರೆ ನಾವು ಪ್ಲೇಟ್ಸ್ ತೆಗಿತಾ ಇರ್ಬೇಕು, ರಾ ಮೆಟೀರಿಯಲ್ ಹಾಕ್ತಾ ಇರ್ಬೇಕು ಅಷ್ಟೇ. ಸೊ ಆತರ ಇದರಲ್ಲಿ ಹಾಕಿದೀವಿ ನಾವು. ನೋಡಿ ಪ್ರಾಬ್ಲಮ್ ತಲೆಗೆ ಹಾಕ್ತಿರೋದು, ನಾವೇನು ಮುಟ್ಟೋದು ಬೇಡ ಅಲ್ಲಿ. ಅಂದ್ರೆ ಯಾರಿಗಾದ್ರೂ ತುಂಬಾ ಗೊತ್ತಿಲ್ಲದೆ ಇರೋರ್ಗೆ ಈ ತರ ಸೆಟ್ ಮಾಡಿ ಇಟ್ಬಿಟ್ರೆ ಅದೇ ಆಗತ್ತೆ, ಸ್ಪೀಡ್ ಕೆಲಸ ಆಗತ್ತೆ. ಇವಾಗ ಇಲ್ಲಿ ನೋಡಿ ಹಲವಾರು ಮಷಿನ್ ಕೂಡ ಇದಾವೆ ಇಲ್ಲಿ. ಇವಾಗ ಈ ಸದ್ಯ ಅರ್ಧ ಡೆಮೋ ಇದಾವೆ, ಇನ್ನು ಡೆಮೋ ಬೋರು ಇದಾವೆ, ಬಹಳಷ್ಟು ಮಷಿನ್ ನಮ್ ಕಡೆ ಸಿಗ್ತವೆ. ಸರ್ ಮ್ಯಾಕ್ಸಿಮಮ್ ಎಷ್ಟು ಅರ್ನ್ ಮಾಡಬಹುದು ಒಂದ್ ಮಂತಿಗೆ? ಒಂದ್ ಮಂತಿಗೆ ಅದು ಹೇಳಿದ್ರ 25,000 ಹಿಡಿದು 60,000 ಮಟ ದುಡಿಬಹುದು ಒಂದ್ ತಿಂಗಳಲ್ಲಿ. ಇನ್ನೂ ಸ್ಪೀಡ್ ಮೂವ್ ಹಾಕೊಂಡ್ರೆ, ಮಾರ್ಕೆಟ್ ಎಲ್ಲ ಚಲೋ ಮೂವ್ ಮಾಡ್ಕೊಂಡ್ರೆ ಅದು ಇನ್ನು ಬಹಳಷ್ಟು ದುಡಿಬಹುದು, 1,00,000 ಮಟ ದುಡಿಬಹುದು ತಿಂಗಳ. ಸೊ ಅದಕ್ಕೆ ಅಂತ ಕುಂತ್ರೆ, ಅದಕ್ಕೆ ಅಂತ ಸೇಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ ಅದು 1,00,000 ಮಟ ದುಡಿಬಹುದು. ಪರ್ಟಿಕ್ಯುಲರ್ ಮಷಿನ್ ಅಲ್ಲಿ ಯಾವ್ದಾದ್ರು ಒಂದು ಯೂನಿಟ್ ಇದಾಯ್ತು, ಡ್ಯಾಮೇಜ್ ಆಯ್ತು ಅಥವಾ ಅವೆಲ್ಲ ನಾವೇ ಇಡುವ, 1 ವರ್ಷ ವಾರಂಟಿ ಇರುತ್ತೆ ಮ್ಯಾಕ್ಸಿಮಮ್. ಅವ್ರು ನಮ್ಗೆ ಒಂದು ಕಂಪ್ಲೇಂಟ್ ನಂಬರ್ ಇರುತ್ತೆ ಇಲ್ಲಿ, ಇದೆಲ್ಲ ಕಂಪ್ಲೇಂಟ್ ನಂಬರ್ ಇರೋದು. ಕಂಪ್ಲೇಂಟ್ ನಂಬರ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ, ಇದು ಕಂಪ್ಲೇಂಟ್ ನಂಬರ್, ಇದು ಕಂಪ್ಲೇಂಟ್ ನಂಬರ್. ಕಂಪ್ಲೇಂಟ್ ನಂಬರ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅಥವಾ ನಮ್ಗೆ ಮಾಹಿತಿ ಕೊಟ್ಟಿಲ್ಲ ಅಂದ್ರು ಕೂಡ ಅವರು ನಮ್ ಗೂಗಲ್ ನಲ್ಲಿ ಇನ್ನೊಂದು ನಂಬರ್ ಇದೆ, ಫೇಷಿಯಲ್ ನಂಬರ್ ಇದೆ. ಆ ಫೇಷಿಯಲ್ ನಂಬರ್ ಫುಲ್ ದೊಡ್ಡ ಕಂಪ್ಲೇಂಟ್ ನಂಬರ್ ಇರೋದು, ಅದು ನನಗೆ ಬರೋದು. ಸೊ ಅವಾಗ ನನ್ಗೆ ಕಂಪ್ಲೇಂಟ್ ಮಾಡಿದಾಗ ನಾ ಏನ್ ಮಾಡ್ತೀನಿ, ಅದು ಯಾರು ಆಕ್ಷನ್ ತಗೊಂಡಿಲ್ಲ ಈ ನಂಬರ್ ಅಲ್ಲಿ ಮಾಡಿದವ್ರು ಯಾರು ಆಕ್ಷನ್ ತಗೊಂಡಿಲ್ಲ ಅವ್ರನ್ನ ಆಕ್ಷನ್ ಮಾಡ್ಕೊಬಿಡ್ತೀನಿ. ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಏನಾದ್ರೂ ನಿಮ್ಗೆ ಮೆಷಿನ್ ಅಲ್ಲಿ ಪ್ರಾಬ್ಲಮ್ಸ್ ಆಯ್ತು, ಟೆಕ್ನಿಕಲ್ ಇಶ್ಯೂ ಆಯ್ತು ಅಂದಾಗ ನೀವು ಈ ನಂಬರ್ಸ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಗೂಗಲ್ ಅಲ್ಲಿ ಕೂಡ ಸರ್ ನಂಬರ್ ಇರುತ್ತಂತೆ. ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ ಕೂಡ ಇಮಿಡಿಯೇಟ್ಲಿ ಆಕ್ಷನ್ ತಗೊಂತೀವಿ, 2 ದೇ ಅಲ್ಲಿ ಅವ್ರ ಮೆಷಿನ್ ರೆಡಿ ಆಗುತ್ತೆ. ಸರ್ ಈ ಊರಲ್ಲದೆ ಬೇರೆ ಕಡೆ ಎಲ್ಲಾದ್ರೂ ಇದ್ದಾಗ ಡೆಲಿವರಿ ಹೇಗೆ ಮಾಡ್ತೀರಾ ಸರ್? ಅವ್ರ ವೆಹಿಕಲ್ ಆದ್ರೆ ಅವ್ರ ವೆಹಿಕಲ್, ನಮ್ಮ ವೆಹಿಕಲ್ ಆದ್ರೆ ನಮ್ಮ ವೆಹಿಕಲ್. ಎಷ್ಟು ಡೇಸ್ ತಗೋತೀರಾ ಮ್ಯಾಕ್ಸಿಮಮ್ ಡೆಲಿವರಿ? ಮ್ಯಾಕ್ಸಿಮಮ್ ಮಾತ್ರ ಈಗ
ಬುಕ್ ಭಾಳ ಇದೆ ಮ್ಯಾಕ್ಸಿಮಮ್ 15 ಡೇಸ್ ಅಲ್ಲಿ ನೀವು ಡೆಲಿವರ್ ಮಾಡ್ತೀರಾ ಮತ್ತೆ ನೀವೇ ಹೇಳ್ಕೊಡ್ತೀರಾ? ಹಾ, ನಾವೇ ಅಂದ್ರೆ ಇವಾಗ ಇಲ್ಲಿ ಬಂದಾಗ ಅವ್ರು ಹೇಳ್ಕೊಡ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ಫಸ್ಟ್ ಅವ್ರು ಏನ್ ಮಾಡ್ತೀವಿ, ಕಸ್ಟಮರ್ ಇಲ್ಲಿ ಬಂದಾಗ ಅವ್ರು ಎಕ್ಸ್ಪ್ಲೈನ್ ಮಾಡ್ತೀವಿ, ಈ ತರ ಮಾಡಿದ್ರೆ ಇಷ್ಟ ಲಾಭ ಇದೆ, ಹಿಂಗ್ ಮಾಡಿದ್ರೆ ಹಿಂಗ್ ಲಾಭ ಇದೆ, ನಿಮ್ಮೂರಲ್ಲಿ ಅದು ಊರಿಂದ ಎಲ್ಲ ಮ್ಯಾಪ್ ತೆಗಿತೀವಿ, ಅವ್ರ ಬಗ್ಗೆ ಹೇಳ್ಕೊಡ್ತೀವಿ ಅಲ್ಲಿ ಈ ಸೈಡ್ ನಡೀತಿದ್ರೆ ಈ ಸೈಡ್ ಇಷ್ಟ ಲಾಭ ಇದೆ, ಸೊ ಈ ತರ ಮಾಡಿ ಅಂದಾಗ ಅವ್ರು ಓಕೆ ಆದ್ರೆ ಅಷ್ಟೇ ಬುಕ್ ಮಾಡಿ, ಇಲ್ಲಿಗೆ ಬೇಡ. ನೀವು ಬಂದ್ರೆ ನಂಗೆ ಭಾಳ ಖುಷಿ ಇರೋದು, ಅವ್ರು ಬಂದ್ರೆ ನಂಗೆ ಭಾಳ ಖುಷಿ, ಅವ್ರು ನೋಡಿದಾರೆ ಅಂತ ನಂಗೆ ಖುಷಿ ಇರುತ್ತೆ. ಸೊ ಎಲ್ಲರೂ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ, ಬನ್ನಿ ನೋಡಿ, ನಿಮಗೂ ಎಲ್ಲ ಗೊತ್ತಾಗತ್ತೆ. ನೀವು ಒಂದು 4 ರೂಪಾಯಿ ದುಡೀರಿ, ಮತ್ತು ನಮ್ಗೆಲ್ಲ ರಾ ಮೆಟೀರಿಯಲ್ ಸಿಗುತ್ತೆ, ಪ್ರತಿಯೊಂದಕ್ಕೂ ನಿಮಗೆಲ್ಲ ರಾ ಮೆಟೀರಿಯಲ್ ಪ್ರಯಾಣ ಮಾಡ್ಕೊಡ್ತೀವಿ ನಾವು. ರಾ ಮೆಟೀರಿಯಲ್ ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ, ಯಾವಾಗೂ ನಿಮ್ಗೆ ಟೈಮ್ ಸಿಗೋ ನಮ್ಮ ಹುಬ್ಬಳ್ಳಿ ಕೂಡ ಹೋಗಿ ನೋಡಿ, ಅಲ್ಲಿ ಕೂಡ ನಿಮಗೆ ನಮ್ಮ ಫ್ಯಾಕ್ಟ್ರಿ ತೋರಿಸ್ತೀವಿ. ಸಿಗುವಂತಹ ಮಷೀನ್ಸ್ಗಳಿಗೆ ಏನ್ ಪ್ರೈಸ್ ಆಗ್ಬೋದು? ನಮ್ಮ ಹತ್ರ ಇವಾಗ ಸ್ಟಾರ್ಟರ್ ಅಂತೀವಿ, ಸ್ಟಾರ್ಟರ್ 55,000 ಹಿಡಿದು 2 ಲಕ್ಷ ಮಟ ಇದಾವೆ ಮಷೀನ್. 2 ಲಕ್ಷದವರೆಗೂ ಇದೆ. ಸೊ ಅದು ನಿಮ್ಗೆ EMI ಆತರ ಏನಾದ್ರೂ? ಇವಾಗ EMI ಅಂತ ಏನು ಇಲ್ಲ, ಇವಾಗ ಅವ್ರು ಲೋನ್ ಮಾಡ್ಸ್ಕೋಬೇಕು, ನಮ್ಮ ಹತ್ರ EMI ಇಲ್ಲ, ನಮ್ ಕ್ಯಾಶ್ ಅಂಡ್ ಕ್ಯಾರಿ ಪ್ರೊವೈಡ್ ಮಾಡಲ್ಲ. ಲೋನ್ ಬೇಕಿದ್ರೆ ಅವ್ರು ಮಾಡ್ಕೋಬಹುದು, ಅವರೇ ಮಾಡ್ಕೋಬಹುದು, ಬೇಕಾದ್ರೆ ಅವ್ರಿಗೆ ಒಂದು ಸಬ್ಸಿಡಿ ಮೂಲಕ ಒಂದ್ ಏನಾದ್ರು ಹೆಲ್ಪ್ ಮಾಡ್ಕೊಡ್ತೀವಿ. ಸಬ್ಸಿಡಿ ಇದೆ, ಮಾತ್ರ ಸಬ್ಸಿಡಿ ಹೆಲ್ಪ್ ಮಾಡ್ಕೊಡ್ತೀವಿ ಅವ್ರಿಗೆ. ಕಸ್ಟಮರ್ ಸಬ್ಸಿಡಿ ಪ್ರೊವೈಡ್ ಇರುತ್ತೆ, ಅವ್ರು ಲೋನ್ ಮಾಡ್ಸ್ಕೋಬೇಕು, ಆ ಸಬ್ಸಿಡಿ ಎಲ್ಲ ಸ್ಕೀಮ್ ಮಾಡ್ಸ್ಕೊಡ್ತೀವಿ, ಆ ಸ್ಕೀಮ್ ಅಲ್ಲಿ ಸಬ್ಸಿಡಿ ಕೂಡ ಮಾಡ್ಕೋಬಹುದು. ತುಂಬಾ ಏನ್ ಹೈ ಕಾಸ್ಟ್ ಇಲ್ಲ, ಎಲ್ಲರಿಗೂ ಕೈಗೆ ಇಟ್ಕೋ ದರದಲ್ಲಿ, ಅಥವಾ ನೀವೇನಾದ್ರೂ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ ಕೈಗೆ ಇಟ್ಕೋ ದರದಲ್ಲಿ ಮಷೀನ್ಸ್ ಗಳು ಅವೈಲಬಲ್ ಇದೆ. 5-in-1 ಮಷೀನ್ ಇವಾಗ ನೀವು ನೋಡಿದ್ರಿ, ಜಸ್ಟ್ ನೀವು ಅದನ್ನ ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಮಲ್ಟಿ ಟಾಸ್ಕಿಂಗ್ ಮಾಡಿ ನೀವು ಕೂಡ ಅರ್ನ್ ಮಾಡಬಹುದು. ಸೊ ಫ್ರೀ ಟೈಮ್ ಅಲ್ಲಿ 2-3 ಅವರ್ಸ್ ಏನಾದ್ರೂ ನಿಮ್ಗೆ ಫ್ರೀ ಟೈಮ್ ಇತ್ತು ಅಂದ್ರೆ ನೀವು ಈ ಮಷೀನ್ ಯುಟಿಲೈಸ್ ಮಾಡ್ಕೊಂಡು ಎಕ್ಸ್ಟ್ರಾ ಇನ್ಕಮ್ ನ ತಗೋಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಪ್ರಿನ್ಸ್ ಎಂಟರ್ಪ್ರೈಸಸ್ ನ ಕಂಪ್ಲೀಟ್ ಡೀಟೇಲ್ಸ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರೂ ಈ ಮಷೀನ್ಸ್ ಗಳನ್ನ ಬೈ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ನಿಮ್ ಲೊಕೇಶನ್ ವಿಸಿಟ್ ಮಾಡ್ತೀನಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಈ ಪರ್ಟಿಕ್ಯುಲರ್ ಬ್ಯಾಂಗ್ಳೂರ್ ಬ್ರಾಂಚ್ ಅಥವಾ ಹುಬ್ಳಿ ಬ್ರಾಂಚ್ ಲೊಕೇಶನ್ ಮೆನ್ಷನ್ ಮಾಡಿರ್ತೀನಿ. ನೀವು ಆ ಖಂಡಿತ ಲೊಕೇಶನ್ ಗೆ ವಿಸಿಟ್ ಮಾಡಿ ಡೀಟೇಲ್ಸ್ ನ ಪಡ್ಕೋಬಹುದು, ಅಥವಾ ಕಾಲ್ ಮುಖಾಂತರ ಕೂಡ ನೀವು ಡೀಟೇಲ್ಸ್ ನ ಪಡ್ಕೋಬಹುದು. ಇಲ್ಲಿ ಪ್ರತಿಯೊಂದು ಮಷೀನ್ ಗಳಿಗೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಆನಂತರ ಅಷ್ಟೇ ನಿಮ್ಗೆ ಅವರು ಪ್ರೊವೈಡ್ ಮಾಡ್ತಾರೆ ಸರ್ವಿಸ್ ನ ಅಂತ ಹೇಳ್ಬೋದು. ಸೊ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರೆಲ್ಲ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಫ್ರೀ ಟೈಮ್ ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಇರ್ತೀರೋ ಅಂತವ್ರಿಗೆ ಇದು ಬೆಸ್ಟ್ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.